ಶ್ರೀನಗರ ಠಾಣೆಯದರು ನಡೆದ ಆಫ್ರಿಕನ್ನರ ಗಲಾಟೆ ಕೇಸ್ಗೆ ಮೇಜರ್ ಟ್ವಿಸ್ಟ್ ದೊರೆತಿದ್ದು ಪೊಲೀಸ್ ಮೇಲೆ ಹಲ್ಲೆ ನಡೆಸಿದ ಆರೋಪಿಗಾಗಿ ತೀವ್ರ ಶೋಧ ಕಾರ್ಯ ಮುಂದುವರೆದಿದೆ ಗಲಾಟೆಗೆ ಸಂಬಂಧಿಸಿದಂತೆ ಸಿಐಡಿ ತನಿಖೆ ತೀವ್ರಗೊಂಡಿದ್ದು ಠಾಣೆಯ ಇನ್ಸ್ಪೆಕ್ಟರ್ ಮುನಿಕೃಷ್ಣ ಹಾಗೂ ಎಸ್ಐ ರಘುಪತಿ ಅವರ ಹೇಳಿಕೆ ದಾಖಲಿಸಿ ಹಲ್ಲೆ ಕೇಸ್ನ ಸಿಸಿಟಿವಿ ದೃಶ್ಯಗಳನ್ನು ವಶಕ್ಕೆ ಪಡೆದುಕೊಂಡಿದೆ ಡ್ರಗ್ಸ್ ಪ್ರಕರಣದಡಿ ಸಂಬಂಧಿಸಲ್ಪಟ್ಟ ಆಫ್ರಿಕನ್ ಪ್ರಜೆ ಜೋಯೆಲ್ ಶಿಂದಾನಿ ಅನುಮಾನಾಸ್ಪದವಾಗಿ ಮೃತಪಟ್ಟ ಹಿನ್ನೆಲೆಯಲ್ಲಿ ಠಾಣೆ ಎದುರು ಪ್ರತಿಭಟನೆಗೆ ಕುಮ್ಮಕ್ಕು ನೀಡಿದ ವ್ಯಕ್ತಿ ಬಂಧನಕ್ಕೂ ಪೊಲೀಸ್ ಬಲೆ ಬೀಸಿದೆ ಇನ್ನು ಡ್ರಗ್ಸ್ ಕೇಸ್ ಮುಚ್ಚಿ ಹಾಕಲು ಠಾಣೆ ಇನ್ಸ್ಪೆಕ್ಟರ್ ಮುನಿಕೃಷ್ಣ ಹಣ ಕೇಳಿದ ಬಗ್ಗೆಯು ಅನುಮಾನ ವ್ಯಕ್ತವಾಗಿದ್ದು ಹಣ ಕೊಡಲು ಒಪ್ಪದಿದ್ದಾಗ ಲಾಕ್ಅಪ್ ಡೆತ್ ನಡೆದ ಶಂಕೆ ಇದೆ ಹಾಗಾಗಿ ಸಿಐಡಿ ಅಧಿಕಾರಿಗಳು ಫೋರೆನ್ಸಿಕ್ ಲ್ಯಾಬ್ ವರದಿಗಾಗಿ ಕಾಯುತ್ತಿದ್ದಾರೆ ಆಫ್ರಿಕನ್ ಪ್ರಜೆಗಳ ತಪ್ಪಿದ್ದಲ್ಲಿ ಪ್ರತ್ಯೇಕ ದೂರು ದಾಖಲಿಸಿ ತನಿಖೆ ನಡೆಸಲು ಅಧಿಕಾರಿಗಳು ಮುಂದಾಗಿದ್ದಾರೆ ಇತ್ತ ಅಕ್ರಮ ವಲಸಿಗರ ಬಗ್ಗೆ ಕ್ರಮ ಕೈಗೊಳ್ಳಲು ಮುಂದಾಗಿರುವ ಅಧಿಕಾರಿಗಳು ಹೆಣ್ಣೂರು ಕೊತ್ತನೂರು ಬಾಣಸವಾಡಿ ಜಿಸಿ ಪಾಳ್ಯದಲ್ಲಿ ಪರಿಶೀಲನೆ ನಡೆಸಿ ಹೆಡೆಮುರಿ ಕಟ್ಟಲು ಕ್ರಮ ಕೈಗೊಂಡಿದ್ದಾರೆ ಒಟ್ಟಾರೆ ಡ್ರಗ್ಸ್ ಕೇಸ್ ಸಂಬಂಧ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ನೀಡಬೇಕಿದೆ ಸಬ್ ಎಡಿಟರ್ ಬಿಜಿ ನಾನು ಅಕ್ಷತಾ ಭಟ್ ಸಂಪೂರ್ಣ ವಾಣಿ ನ್ಯೂಸ್ ಬೆಂಗಳೂರು